ಸ್ನೇಹಿತರೆ ನಮಸ್ಕಾರ. ಸರ್ಕಾರ ಮಹಿಳೆಯರಿಗೆ ಫ್ರೀ ಬಸ್, ಉಚಿತ ವಿದ್ಯುತ್ ನೀಡುವ ಬದಲು ಉತ್ತಮ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಟ್ಟರೆ ಹೇಗಿರುತ್ತೆ? ಇದನ್ನು ತಮಾಷೆ ಅಂತ ನೀವು ಅನ್ಕೋಬೋದು. ಆದರೆ ಇಲ್ಲೊಬ್ಬ ಖಾಸಗಿ ಶಾಲೆಯ ಮಾಲೀಕರು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಜೊತೆಗೆ ಶಿಕ್ಷಣವನ್ನು ನೀಡ್ತಿದ್ದಾರೆ. ಇದ್ರ ಬಗ್ಗೆ ಅವ್ರೇನು ಹೇಳ್ತಾರೆ ಎಂಬುದನ್ನು ನಾವು ಅವ್ರ ಬಾಯಿಂದನೇ ಕೇಳೋಣ, ಬನ್ನಿ. ನಮ್ಮಲ್ಲಿ ಮೈನಾರಿಟಿ ಕಮಿಟಿ ಮತ್ತು ಎಸ್ ಸಿ ಎಸ್ ಟಿಗಳ ಮಕ್ಕಳು, ಆಮೇಲೆ ಅತಿ ಕಡು ಬಡವರ ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಆದರೂ ಕೂಡ ಅವ್ರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ತುಂಬ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ಬಂದಿರೋ ರಿಸಲ್ಟ್ ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಈ ವರ್ಷದಿಂದ ರೆಸಿಡೆನ್ಸಿಯಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವರ್ಷ ರೆಸಿಡೆನ್ಸಿಯಲ್ಲು ಮಾಡ್ತೀವಿ. ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಜೊತೆಗೆ ವಸತಿನೂ ಮತ್ತು ಊಟ ವಸತಿ ಎಲ್ಲನೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇನ್ನು ಯಾವೋ 95 ಇರೋ ಮಕ್ಕಳಿಗೆಲ್ಲ 10 ರೂಪಾಯಿ ಮಾತ್ರ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಮತ್ತು 90 ಯಾವೋ ಇರೋರಿಗೆಲ್ಲ ವಿಶೇಷ ರಿಯಾಯಿತಿ ಕೊಟ್ಟು ಮಕ್ಕಳು ಸೇರಿಸ್ಕೋಬೇಕು ಅಂತ ಮಾಡಿದ್ದೀವಿ. ಈ ವರ್ಷ ನಮಗೆ ಬಂದಿರೋ ಫಲಿತಾಂಶ ನಮಗೆ ಭಾಳ ಖುಷಿಯಾಗಿದೆ. ಆಮೇಲೆ ಈ ವರ್ಷ ನಮಗೆ ರೆಸಿಡೆನ್ಸ್ ಸ್ಟಾರ್ಟ್ ಮಾಡ್ತಾರಿಂದ ಬಡ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೇರೆಂಟ್ಸ್ ಎಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ, ನಮ್ಮ ಮಕ್ಕಳು ಸೇರಿಸ್ತೀವಿ ಸೇರಿಸ್ಕೊಳ್ಳಿ ಅಂತೇಳಿ. ಅವ್ರಿಗೆಲ್ಲರಿಗೂ ಉತ್ತೇಜನ ಕೊಟ್ಟು ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹೌದು, ಈ ಶಾಲಾ ಕಾಲೇಜು ಇರೋದು ಇತಿಹಾಸ ಪ್ರಸಿದ್ಧ ಮೂಡಲ್ ಕುಣಿಗಲ್ ಕೆರೆ ಎಂಬ ಸುಂದರ ವಾತಾವರಣದ ನಡುವೆ. ಈ ಜಾಗದಲ್ಲಿ ಶಿವ ಪಾರ್ವತಿ ನರ್ತನ ಮಾಡಿದರು ಎಂಬ ನಂಬಿಕೆ ಇದೆ. ಇಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ 95%ಗಿಂತ ಹೆಚ್ಚು ಅಂಕ ಪಡೆದಿದ್ದಾರೆ. ಅಂತಹ ಹಲವಾರು ವಿದ್ಯಾರ್ಥಿಗಳು ನಮ್ಮ ಎದುರಲ್ಲಿದ್ದಾರೆ. ಹಾಗಾದರೆ ಈ ಬಾರಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿ ಅನಿಸಿಕೆ ಏನೆಂದು ಕೇಳೋಣ, ಬನ್ನಿ. ಇಲ್ಲಿ ಮುಸ್ಕಾನ್ ಯಾರು? ನೀವೇನಾ? ಉತ್ತಮವಾದ ಅಂಕ ತಗೊಂಡಿದ್ದೀರಾ ಅಂತ ಹೇಳಿ. ಹೇಗೆ ನೀವು ಅಂಕ ತಗೊಂಡ್ರಿ? ಯಾವ ತರ ಹೇಗೆ ಸಾಧನೆ ಮಾಡೋಕ್ಕಾಯ್ತು? ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೆ. ಹಾಗಾಗಿ ನಮ್ಮ ಪ್ರೆಸಿಡೆಂಟ್ ನಾಗರಾಜ್ ಸರ್ ಅವರು ನನಗೆ ಫ್ರೀ ಎಜುಕೇಷನ್ ಅವಕಾಶ ಮಾಡಿಕೊಟ್ರು ಸರ್ವೋದಯ ಶಾಲೆಯಲ್ಲಿ. ಆಗ ಫ್ರೀ ಎಜುಕೇಷನ್ ಮಾಡಿಕೊಟ್ಟಿದ್ದೆ ತುಂಬ ಯೂಸ್ ಆಯಿತು ನನಗೆ. ಅಷ್ಟೊಂದು ದುಡ್ಡು ಕಟ್ಟಿ ಓದೋಕ್ಕೆ. ದುಡ್ಡು ಇಸ್ಕೊಳ್ಳಿಲ್ವಾ ನಿಮ್ಮ ಹತ್ರ ಅವರು? ಫುಲ್ ಫ್ರೀನಾ? ಮತ್ತೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ಕಡೆಯಿಂದ. ಒಳ್ಳೆ ಒಳ್ಳೆ ಲೆಕ್ಚರರ್ಸ್ ಸರ್ ಕರೆಸ್ಕೊಟ್ರು, ಎಲ್ಲ ಸಬ್ಜೆಕ್ಟಿಗೂ ಒಳ್ಳೊಳ್ಳೆ ಲೆಕ್ಚರರ್ಸ್ ಕರ್ಕೊಟ್ರು. ಬೆಂಗಳೂರಿಂದ ಎಲ್ಲ ಫ್ಯಾಕಲ್ಟೀಸ್ ಕರೆಸಿದ್ರು ಮತ್ತೆ ಎಲ್ಲ ಮಾಡಿಕೊಟ್ರು. ಮತ್ತೆ ಸ್ಕಾಲರ್ಶಿಪ್ ಎಲ್ಲ ಅವಕಾಶ ಮಾಡಿಕೊಟ್ರು. ಮತ್ತೆ ಅದೇ ಪುವರ್ ಚಿಲ್ಡ್ರನ್ ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ ಎಜುಕೇಷನ್ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರು ಸರ್. ಮತ್ತೆ ಲೆಕ್ಚರರ್ಸು ಅಷ್ಟೇ ಚೆನ್ನಾಗಿದ್ರು, ಎಲ್ಲರೂ ಇಂಡಿವಿಜುವಲ್ ಕೇರ್ ತಗೋತಾ ಇದ್ರು ಸ್ಟೂಡೆಂಟ್ಸ್ಗೆ. ಅರ್ಥ ಆಗಲಿಲ್ಲ ಅಂದರೆ ಒಬ್ಬೊಬ್ಬರನ್ನೇ ಕೇಳಿ ಏನು ಅರ್ಥ ಆಗಿದೆ ಏನು ಅರ್ಥ ಆಗಿಲ್ಲ ಅಂತ ಎಲ್ಲ ಕೇಳಿಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇಷ್ಟೊಂದು ಮಾರ್ಕ್ಸ್ ಸಿಗೋಕ್ಕೆ ಸಾಧ್ಯ. ಹೇಳಿದ್ರಲ್ಲ ಸ್ನೇಹಿತರೆ, ಈ ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಎಜುಕೇಷನ್, ಹಾಸ್ಟೆಲ್ ಸೇರಿದಂತೆ ಊಟ ವಸತಿ ಫ್ರೀ. ಈ ಎಂಥ ವ್ಯವಸ್ಥೆ ಸಿಗೋದು ನಾನು ಕೇಳಿದ್ದು ಅಪರೂಪ. ಇದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಸ್ನೇಹಿತರಿಗೆ ಈ ವಿಚಾರ ತಿಳಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಯಾವುದಾದ್ರೂ ಬಡ ಮಕ್ಕಳಿಗೆ ನಿಮ್ಮಿಂದ ಸಹಾಯ ಆಗ್ಬೋದು ಅವ್ರಿಗೆ, ಈ ಲಿಂಕ್ನ ದಯವಿಟ್ಟು ಶೇರ್ ಮಾಡೋದ್ರ ಮುಖಾಂತರ ಕಳಿಸ್ಕೊಡಿ. ನಮ್ಮಲ್ಲಿ ಬರೋರೆಲ್ಲ ಬಡವ್ರ ಮಕ್ಕಳೇ ಬರೋದು, ಹಂಗಾಗಿ ಮಿಡ್ಲ್ ಕ್ಲಾಸ್ ಮಕ್ಕಳು ಇತ್ತೀಚೆಗೆ ಬರ್ತಾ ಇದ್ದಾರೆ. ಆದರೆ ಆ ಬಡವ್ರ ಮಕ್ಕಳಿಗೆಲ್ಲ ವಿಶೇಷವಾದ ಸೌಲಭ್ಯ ಕೊಟ್ಟು ವಿಶೇಷವಾಗಿ ಅವರಿಗೆ ಗೌರವ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಈ ಸರಿ ಸ್ಪೋರ್ಟ್ಸಲ್ಲಂತೂ ತುಮಕೂರು ಜಿಲ್ಲೆಗೆ ನಂಬರ್ 1 ಬಂತು ಶಾಲೆ. ತುಂಬ ಸುಮಾರು 60 ಅಥ್ಲೆಟಿಕ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಇದರಲ್ಲಿ 60 ಫಸ್ಟ್ ಪ್ರೈಜ್ ಬಂದಿತ್ತು. ಆಮೇಲೆ ಸ್ಟೇಟ್ ಲೆವೆಲ್ಗೂ ಸುಮಾರು ಜನ ಆಯ್ಕೆಯಾಗಿದ್ದಾರೆ. ಹೀಗಾಗಿ ನಾವು ಸ್ಪೋರ್ಟ್ಸು ಮತ್ತು ಎಜುಕೇಷನ್ನು ಎಲ್ಲ ಪ್ರತಿಯೊಂದಕ್ಕೂ ಒಳ್ಳೆಯ ವಿಶೇಷವಾದ ಒಂದು ಪ್ರಾಧಾನ್ಯತೆ ಕೊಟ್ಟು ಬಡ ಮಕ್ಕಳನ್ನ ಮೇಲೆ ತರೋದಕ್ಕೆ ಸಮಾಜದಲ್ಲಿ ಒಂದು ವಿಶೇಷವಾದ ಒಂದು ಸೋಷಿಯಲ್ ಸರ್ವಿಸ್ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸ್ನೇಹಿತರೆ ಕೇಳಿದ್ರಲ್ಲ, ದಯವಿಟ್ಟು ಶಿಕ್ಷಣಕ್ಕೆ ಒಂದು ಬಡ ಮಗುವಿಗೆ ಸಹಾಯ ಮಾಡೋ ಹೃದಯ ಹಾಗೂ ಆ ಗುಣ ನಿಮ್ಮಲ್ಲಿದ್ದರೆ ಒಂದಿಷ್ಟು ಶೇರ್ ಮಾಡಿ. ದಯವಿಟ್ಟು ಆ ಬಡ ಮಕ್ಕಳಿಗೆ ಸಹಾಯ ಮಾಡಿ ಪ್ಲೀಸ್.